हाय गाइस नमस्ते, वेलकम टू माय चैनल टेक ब्रो कन्नड। नानु निम्म संदीप शेट्टी, टेक न्यूज़ एपिसोड 634 ಗೆ ಎಲ್ಲರಿಗೂ ಕೂಡ ಸ್ವಾಗತ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್। ರೀಸನ್ ಏನು ಅಂದ್ರೆ, ಇವತ್ತು ನಮ್ಮ ಚಾನೆಲ್ 50,000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡಿದೆ। ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಅಂತಾನೆ ಹೇಳಬಹುದು। ಇವತ್ತು ನನಗೆ ಒಂದು ರೀತಿ ಸ್ಪೆಷಲ್ ಡೇ, ಫಸ್ಟ್ ಇಂದ ಇವತ್ತಿನವರೆಗೂ ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದಿರೋ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್। ಥ್ಯಾಂಕ್ಸ್ ಅನ್ನೋ ಪದನು ಕೂಡ ತುಂಬಾ ಕಮ್ಮಿ ಆಗುತ್ತೆ ಅಂತಾನೆ ಹೇಳಬಹುದು, ಅಷ್ಟು ಚೆನ್ನಾಗಿ ನೀವು ನನಗೆ ಸಪೋರ್ಟ್ ಮಾಡಿದಿರಾ। ಇವತ್ತು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಿರೋ, ಇನ್ ಮುಂದೆನೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಬಿಟ್ಟು ನಾನಾದ್ರೆ ಅಂದ್ಕೊಂತಾ ಇದೀನಿ। ಕಂಟೆಂಟ್ ವಿಷಯದಲ್ಲಂತೂ ನೀವು ಕಾಂಪ್ರಮೈಸ್ ಆಗೋವಾಗೆ ಇಲ್ಲ, ಅಷ್ಟು ಒಳ್ಳೆ ಕಂಟೆಂಟ್ ನಾನು ನಿಮಗೆ ಆದ್ರೆ ಕೊಡ್ತೀನಿ। ಇನ್ನೊಂದೇನಂದ್ರೆ, ಒಂದು ಟೈಮ್ ಅಲ್ಲಿ 50 ಸಬ್ಸ್ಕ್ರೈಬರ್ಸ್ ಗೆ ತುಂಬಾನೇ ಖುಷಿ ಪಟ್ಟಿದ್ವಿ, ಆಫ್ ಸೆಂಚುರಿ ಕಂಪ್ಲೀಟ್ ಆಗಿತ್ತು ಅಂತ ಹೇಳಿ, ವಾಟ್ಸ್ಆಪ್ ಸ್ಟೇಟಸ್ ಗೆ ಹಾಕೋದು, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಗೆ ಹಾಕೋದು, ಸೊ ಅದೆಲ್ಲನೂ ಕೂಡ ನನಗೆ ಇವತ್ತಿಗೂ ಕೂಡ ನೆನಪಿದೆ। 50 ಸಬ್ಸ್ಕ್ರೈಬರ್ಸ್ ಇಂದ ಇವತ್ತು 50,000 ಸಬ್ಸ್ಕ್ರೈಬರ್ಸ್ ಗೈನ್ ಮಾಡಿದೀವಿ ಅಂದ್ರೆ ತುಂಬಾ ದೂರ ಬಂದಿದೀವಿ ಅಂತಾನೆ ಹೇಳ್ಬೋದು। ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ನೀವೇ, ಯಾಕೆಂದ್ರೆ ನೀವು ಸಪೋರ್ಟ್ ಮಾಡಿದಕ್ಕೆ ಇವತ್ತು ನಮ್ಮ ಚಾನೆಲ್ 50,000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡಿದೆ। ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್। ಇವತ್ತು ಸ್ಪೆಷಲ್ ಡೇ ಅಲ್ಲ, ಟೆಕ್ ನ್ಯೂಸ್ ಕೂಡ ತುಂಬಾ ಸ್ಪೆಷಲ್ ಆಗಿರ್ಬೇಕಲ್ಲ, ಟೆಕ್ ನ್ಯೂಸ್ ಮಾತ್ರ ಅಲ್ಟಿಮೇಟ್ ಇದೆ ಅಂತಾನೆ ಹೇಳ್ಬೋದು। ಇವತ್ತಿನ ಟೆಕ್ ನ್ಯೂಸ್ ಮಾತ್ರ ಸೂಪರ್ ಆಗಿದೆ, ಕೊನೆವರೆಗೂ ನೋಡಿ 100% ನಿಮಗೆ ಇಷ್ಟ ಆಗುತ್ತೆ। ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ। ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ, ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಇಂದ, ಒನ್ ಪ್ಲಸ್ 12R ಈ ಮೊಬೈಲ್ ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಹಾಗೆ ಬಂದ್ಬಿಟ್ಟು ಡಿಸೈನ್ ಆದ್ರೆ ಹೊರಗೆ ಬಂದಿದೆ। ಈ ಸಲ ಇವರು ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು। ಒನ್ ಪ್ಲಸ್ 11R ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಆ ಮೊಬೈಲ್ ಗೆ ಸಕ್ಸೆಸರ್ ಈ ಮೊಬೈಲ್ ಅಂತಾನೆ ಹೇಳ್ಬೋದು। ಈ ಒಂದು ಮೊಬೈಲ್ ಅಲ್ಲಿ 2K ರೆಸಲ್ಯೂಷನ್ ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ, ಸ್ನಾಪ್ಡ್ರಾಗನ್ 8 Gen 2 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು। ಈ ಸಲ ಬ್ಯಾಟರಿಯಲ್ಲಿ ಇವರು ತುಂಬಾನೇ ಚೇಂಜಸ್ ಮಾಡ್ತಾ ಇದ್ದಾರೆ, 5500 mAh ಬ್ಯಾಟರಿ ಇರುತ್ತೆ, 100W ಆಫ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ। ಈ ಮೊಬೈಲ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ। ಯಾವಾಗ ಲಾಂಚ್ ಮಾಡ್ತಾರೆ ಅಂದ್ರೆ, ನನಗೆ ಅನಿಸ್ತಂಗೆ ಈ ಇಯರ್ ಎಂಡಿಂಗ್ ಇಲ್ಲ ಅಂದ್ರೆ ಮುಂದಿನ ವರ್ಷ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ। ಮೊಬೈಲ್ಸ್ ತುಂಬಾನೇ ಚೆನ್ನಾಗಿರುತ್ತೆ, ಫಸ್ಟ್ ಒನ್ ಪ್ಲಸ್ ಕಂಪ್ನಿಯವರು ಇವಾಗಿರೋ ಮೊಬೈಲ್ಸ್ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ರೆ ಆಮೇಲೆ ಅವರು ಎಷ್ಟು ಮೊಬೈಲ್ಸ್ ಲಾಂಚ್ ಮಾಡಿದ್ರು ಕೂಡ ತಗೊಳೋದಕ್ಕೆ ರೆಡಿ ಇದಾರೆ। ಆದ್ರೆ ತುಂಬಾ ಇಶ್ಯೂಸ್ ಇದೆ ಅಂತಾನೆ ಹೇಳ್ಬೋದು, ಅದೊಂದು ಸ್ವಲ್ಪ ಇವರು ಕರೆಕ್ಟ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ। ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಫೈರ್ಬೋಲ್ಟ್ ಇಂದ, ಫೈರ್ಬೋಲ್ಟ್ ಅವರು ಒಂದು ಹೊಸ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ದಾರೆ। ವಾಚ್ ಡಿಸೈನ್ ಗೆ ಫೀದ್ ಆಗೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು। ವಾಚ್ ಹೆಸರು ಬಂದ್ಬಿಟ್ಟು ಸೈಕ್ಲೋನ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ। ಇವಾಗ ನಾರ್ಮಲ್ ಆಗಿ ಆಪಲ್ ವಾಚ್ ಅಲ್ಟ್ರಾ ನ ಎಲ್ಲರೂ ಕೂಡ ನೋಡೇ ಇರ್ತೀರಾ, ನಿಮಗೆ ಬಾಕ್ಸ್ ಶೇಪ್ ಅಲ್ಲ ಆದ್ರೆ ಬರುತ್ತೆ, ಆದ್ರೆ ಇದೇನಂದ್ರೆ ನಿಮಗೆ ಸರ್ಕ್ಯುಲರ್ ಡಯಲ್ ಇಂದ ಆದ್ರೆ ಬರುತ್ತೆ, ಡಿಸೈನ್ ಎಲ್ಲ ನಿಮಗೆ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು, ನಿಮಗೆ ಸರ್ಕ್ಯುಲರ್ ಡಯಲ್ ಇಂದ ಆದ್ರೆ ಬರುತ್ತೆ। ಈ ವಾಚ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 1.6 inches HD ಡಿಸ್ಪ್ಲೇ ಇಂದ ಬರುತ್ತೆ, 85 ಸ್ಪೋರ್ಟ್ಸ್ ಮೋಡ್ಸ್ ನ ಆಡ್ ಮಾಡಿದ್ದಾರೆ, SPO2 ಸೆನ್ಸರ್, ಹಾರ್ಟ್ ರೇಟ್ ಸೆನ್ಸರ್, ಸ್ಲೀಪ್ ಟ್ರ್ಯಾಕಿಂಗ್, ಈ ರೀತಿಯಾಗಿ ಎಲ್ಲ ಫೀಚರ್ಸ್ ಕೂಡ ಇರುತ್ತೆ। IP68 ವಾಟರ್ ರೆಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡುತ್ತೆ, ಕಂಪ್ಲೀಟ್ ಆಗಿ ನಿಮಗೆ ಮೆಟಲ್ ಬಾಡಿ ಇಂದ ಆದ್ರೆ ಬರುತ್ತೆ। ಇನ್ನ ಈ ವಾಚ್ ಪ್ರೈಸ್ ನೋಡ್ಕೊಂಡ್ರೆ 2,500 ಇಟ್ಟಿದ್ದಾರೆ, ಪರವಾಗಿಲ್ಲ, ರೀಸನೇಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು। ಯಾರಾದ್ರೂ 2,500 ತುಂಬಾ ಒಳ್ಳೆ ವಾಚ್ ನೋಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಈ ಒಂದು ವಾಚ್ ಆದ್ರೆ ತಗೊಳ್ಳಿ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು। ನಿಮಗೆ 4 ಕಲರ್ಸ್ ಇಂದ ಬರುತ್ತೆ, 4 ಕಲರ್ಸ್ ಕೂಡ ಚೆನ್ನಾಗಿದೆ। ನಾನು ನಿಮಗೆ ಏನ್ ಹೇಳ್ತೀನಿ ಅಂದ್ರೆ, ಗ್ರೇ ಇಲ್ಲ ಅಂದ್ರೆ ಬ್ಲಾಕ್ ಕಲರ್ ಆದ್ರೆ ತಗೊಳ್ಳಿ, ನಿನ್ನ 2 ಕಲರ್ ನಿಮಗೆ ತುಂಬಾನೇ ಜಾತ್ರೆ ಇರುತ್ತೆ, ಆರೆಂಜ್ ಕಲರ್ ಹಾಗೆ ಬಂದ್ಬಿಟ್ಟು ಯೆಲ್ಲೋ ಕಲರ್, ಬ್ಲಾಕ್ ಕಲರ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು। ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗುಜರಾತ್ ಇಂದ, ಗುಜರಾತ್ ಅಲ್ಲಿ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಜೋಶಿ ಅಂತೇಳಿ, ಈ ವ್ಯಕ್ತಿಗೆ ತುಂಬಾ ವೆರೈಟಿ ಆಗಿ ಸ್ಕ್ಯಾಮ್ ಆಗಿದೆ ಅಂತಾನೆ ಹೇಳ್ಬೋದು। ಪಾಪ ತುಂಬಾ ದುಡ್ಡನ್ನ ಇವನು ಕಳ್ಕೊಂಡಿದ್ದಾನೆ, ಈ ಒಂದು ಸ್ಕ್ಯಾಮ್ ತುಂಬಾನೇ ವೆರೈಟಿ ಆಗಿದೆ। ಈ ಒಂದು ಸ್ಕ್ಯಾಮ್ ಯಾವ ರೀತಿ ಸ್ಟಾರ್ಟ್ ಆಗಿದೆ ಅಂದ್ರೆ, ಈ ವ್ಯಕ್ತಿಗೆ ದುಬೈಯಿಂದ ಒಬ್ರು ಫೋನ್ ಮಾಡಿದ್ದಾರೆ, ಬಡೇ ಬಾಯಿಂದ ಮಾತಾಡ್ತಾ ಇದೀವಿ, ನೀವು iPhone 14 ಗೆದ್ದಿದ್ದೀರಾ, ನಿಮಗೆ ನಾವು ಕಳಿಸ್ಬೇಕು, ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಒಂದು 3,000 rupees ಅಡ್ವಾನ್ಸ್ ಪೇ ಮಾಡಿದ್ರೆ ಸಾಕು, ನಿಮಗೆ iPhone 14 ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ। ಇವನಿಗೆ ಆಸೆ ಹುಟ್ಬಿಟ್ಟಿದೆ, ಇವನೇನ್ ಮಾಡಿದ್ದಾನೆ ಅಂದ್ರೆ 3,000 ಅಷ್ಟೇ ಅಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ। ಅವರು ಒಂದು ಲಿಂಕ್ ಕಳಿಸಿದ್ದಾರೆ, ಆ ಒಂದು ಲಿಂಕ್ ಓಪನ್ ಮಾಡ್ಬಿಟ್ಟು ಇವನು ಪೇಮೆಂಟ್ ಆದ್ರೆ ಮಾಡಿದ್ದಾನೆ। ಯಾವಾಗ ಅವನು ಈ ಒಂದು ಲಿಂಕ್ ಓಪನ್ ಮಾಡಿದನೋ, ಅವಾಗ ಒಂದು ಮಾಲ್ವೇರ್ ಆದ್ರೆ ಅಟ್ಯಾಕ್ ಆಗಿದೆ, ಅದು ಇವನಿಗೆ ಗೊತ್ತಾಗಿಲ್ಲ। ಒಂದ್ ಸ್ವಲ್ಪ ದಿವಸ ಆಗಿದ್ದಾದ್ಮೇಲೆ ನಾವು ಕಸ್ಟಮ್ಸ್ ಇಂದ ಫೋನ್ ಮಾತಾಡ್ತಾ ಇದೀವಿ, ಏರ್ಪೋರ್ಟ್ ಅಲ್ಲಿ ನಿಮ್ದೊಂದು ಪಾರ್ಸಲ್ ಬಂದಿದೆ, ಈ ಒಂದು ಪಾರ್ಸಲ್ ನ ನಾವು ರಿಲೀಸ್ ಮಾಡ್ಬೇಕು ಅಂದ್ರೆ ನೀವು ನಮಗೆ 8,000 ಪೇ ಮಾಡ್ಬೇಕು, ಒಂದು ಲಿಂಕ್ ಕಳಿಸ್ತೀವಿ, 8,000 ಪೇ ಮಾಡಿ ನಿಮಗೆ ನಾಳೆ ಇಲ್ಲ ನಾಡ್ದಷ್ಟೊತ್ತಿಗೆ ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ। ಇಲ್ಲಿವರೆಗೂ ಬಂದಿದೆ ಅಲ್ಲ, ಹೋದ್ರೆ ಹೋಗ್ಲಿ ಬಿಡು, ಇನ್ನೊಂದು 8,000 ಅಂತ ಹೇಳ್ಬಿಟ್ಟು ಮತ್ತೆ 8,000 ಪೇ ಮಾಡಿದ್ದಾನೆ, ಆ 8,000 ಹೆಂಗೆ ಪೇ ಮಾಡಿದ್ದಾನೆ ಅಂದ್ರೆ ಮತ್ತೆ ಒಂದು ಲಿಂಕ್ ನ ಕಳಿಸಿದ್ದಾರೆ, ನಾವು ಒಂದು ಲಿಂಕ್ ಓಪನ್ ಮಾಡ್ಬಿಟ್ಟು ಮತ್ತೆ ಇವನು ಪೇಮೆಂಟ್ ಆದ್ರೆ ಮಾಡಿದ್ದಾನೆ। ಪೇಮೆಂಟ್ ಮಾಡಿ ಒಂದೇ ದಿನದಲ್ಲಿ ಇವನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಇತ್ತು ಅಷ್ಟು ದುಡ್ಡು ಕೂಡ ಖಾಲಿಯಾಗಿದೆ, ಹತ್ರ 6.5 lakh ಖಾಲಿಯಾಗಿದೆ। ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ, ನಿಮಗೆ ಗೊತ್ತಿಲ್ಲದೆ ಇರೋ ಲಿಂಕ್ಸ್ ನ ಓಪನ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ। ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಈ ಒಂದು ಸ್ಕ್ಯಾಮ್ಸ್ ಈ ನಡುವೆ ತುಂಬಾನೇ ಆಗ್ತಾ ಇದೆ। ಅವ್ರು ಏನ್ ಮಾಡ್ತಾರೆ ಅಂದ್ರೆ iPhone 14, iPhone 13 ಈ ರೀತಿಯಾಗಿ ಗೆದ್ದಿದ್ದೀರಾ, ನೀವು ಲಕ್ಕಿ ವಿನ್ನರ್ ಆಗಿ ಗೆದ್ದಿದ್ದೀರಾ, ನಿಮಗೆ ಕಳಿಸ್ತೀವಿ ಈ ರೀತಿಯಾಗಿ ಅಡ್ವಾನ್ಸ್ ಪೇ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ। ನೀವು ಒಂದು ಯೋಚನೆ ಮಾಡ್ಬೇಕಾಗಿರೋದೇನು ಅಂದ್ರೆ, ಅವರು iPhone 14 ನಿಮಗೆ ಕಳಿಸ್ತಿದ್ದಾರೆ ಅಂದ್ರೆ ಕಸ್ಟಮ್ ಫೀಸ್ ಅವ್ರಿಗೆ ಕಟ್ಟೋದಕ್ಕೆ
ವರೆಗೂ ನಮ್ಮ ಇಂಡಿಯಾದಲ್ಲಿ 15,000 ಜನಕ್ಕೆ ಈ ಒಂದು ಸ್ಕ್ಯಾಮ್ ಆದ್ರೆ ನಡೆದಿದೆ. ಎಷ್ಟು ದುಡ್ಡು ಕಳ್ಕೊಂಡಿದ್ದಾರೆ ಗೊತ್ತಾ? ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ, 700 crore ಕಳ್ಕೊಂಡಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸಣ್ಣ ಸ್ಕ್ಯಾಮ್ ಈ ಒಂದು ಸ್ಕ್ಯಾಮ್ ಇಂದ ಹತ್ತತ್ರ 700 crore ದುಡ್ಡು ಆದ್ರೆ ಕಳ್ಕೊಂಡಿದ್ದಾರೆ. 700 crore ದುಡ್ಡು ಯಾವ್ದು? ನಮ್ದಲ್ಲ, ನಮ್ಮ ಭಾರತದಂತಾನೆ ಹೇಳ್ಬೋದು. ಈ ಒಂದು ಸ್ಕ್ಯಾಮ್ ಯಾರು ಮಾಡ್ತಾರೆ ಗೊತ್ತಾ? ಚೈನಾದಲ್ಲಿರೋರಾದ್ರೆ ಮಾಡ್ತಾರೆ. ಚೈನಾದಲ್ಲಿ ಕುತ್ಕೊಂಡು ಈ ರೀತಿಯಾಗಿ ಸಿಂಪಲ್ ಆಗಿ ಕೆಲಸ ಆದ್ರೆ ಮಾಡ್ತಾರೆ. ಒಂದು 10 ಕಂಪ್ಯೂಟರ್ ಇಟ್ಕೊಂತಾರೆ, ಆರಾಮಾಗಿ ಈ ಒಂದು ಸ್ಕ್ಯಾಮ್ ಆದ್ರೆ ಮಾಡ್ತಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ ನೀವು ಅನ್ಕೋಬಹುದು, ಇವಾಗ ನನ್ನ ಹತ್ರ 1,000 ಹೋಯ್ತು, ನಮ್ಮ ಫ್ರೆಂಡ್ ಹತ್ರ 1,000 ಹೋಯ್ತು ಅಂತೇಳಿ. ಆತರ ಪ್ರತಿದಿನ ಭಾರತದಲ್ಲಿ ಎಷ್ಟೋ ಜನದ ಈ ರೀತಿಯಾಗಿ ದುಡ್ಡು ಆದ್ರೆ ಹೋಗ್ತಾ ಇರತ್ತೆ. ಅದೆಲ್ಲಾನು ಕೂಡ ಸೇರಿಸ್ಕೊಂಡ್ರೆ ಈ ರೀತಿಯಾಗಿ 700 crore ಆಗತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಸ್ಕ್ಯಾಮ್ ಬಗ್ಗೆನೂ ಕೂಡ ಹೇಳ್ತಾ ಇರ್ತೀನಿ. ನನ್ನ ಕೈಯಲ್ಲಿ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕಾಗುತ್ತೋ ಅಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿರ್ತೀನಿ. ಆದ್ರೂ ಕೂಡ ತುಂಬಾ ಜನ ದುಡ್ಡು ಕಳ್ಕೊಂತಾರೆ ಅಂತಾನೆ ಹೇಳ್ಬೋದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಕೆಪಿಎಸ್ ಈ ಸಂಸ್ಥೆಯವರು ಒಂದು ಹೊಸ ಸರ್ವೆನ ಕಂಡಕ್ಟ್ ಮಾಡಿದ್ದಾರೆ. ಈ ಒಂದು ಸರ್ವೆ ಭಾರತದಲ್ಲಿ ಮಾತ್ರ ಇವರು ಕಂಡಕ್ಟ್ ಮಾಡಿಲ್ಲ, ವರ್ಲ್ಡ್ ವೈಡ್ ಆಗಿ ಪ್ರತಿಯೊಂದು ದೇಶದಲ್ಲೂ ಕೂಡ ಈ ಒಂದು ಸರ್ವೆನ ಕಂಡಕ್ಟ್ ಮಾಡಿದ್ದಾರೆ. ಈ ಸರ್ವೆಯಲ್ಲಿ ಗೊತ್ತಾಗಿರೋದು ಏನು ಅಂದ್ರೆ, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಆಪ್ಸ್ ಗೆ ಅಡಿಕ್ಟ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಹೇಳ್ತಾ ಇದ್ದಾರೆ. ಅಡಿಕ್ಟ್ ಆಗಿದ್ದಾದ್ಮೇಲೆ ತುಂಬಾ ಜನಕ್ಕೆ ತುಂಬಾ ರೀತಿಯಾಗಿ ಪ್ರಾಬ್ಲಮ್ಸ್ ಆದ್ರೆ ಸ್ಟಾರ್ಟ್ ಆಗ್ತಿದೆ. ಒಂದು ಲಿಸ್ಟ್ ನ ಕೂಡ ಇವರು ಪ್ರೊವೈಡ್ ಮಾಡಿದ್ದಾರೆ. ಈ ಲಿಸ್ಟ್ ಅಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ ಬ್ರೆಜಿಲ್ ಇದೆ. ಬ್ರೆಜಿಲ್ ದೇಶದಲ್ಲಿ ಪ್ರತಿದಿನ ಆವರೇಜ್ ಆಗಿ ನೋಡ್ಕೊಂಡ್ರೆ 3 hours 49 minutes ಮೊಬೈಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ. ಅದರಲ್ಲೂ ಕೂಡ ನಮಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಸೊ ಈ ಒಂದು ಆಪ್ಸ್ ನ ವಿಪರೀತವಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಇಂಡಿಯಾನೇ ಇದೆ. ಇಂಡಿಯಾದಲ್ಲಿ ಆವರೇಜ್ ಆಗಿ ನೋಡ್ಕೊಂಡ್ರೆ ಪ್ರತಿದಿನ 2 hours 26 minutes ಮೊಬೈಲ್ ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಆವರೇಜ್ ಆಗಿ ಇಷ್ಟು ಯೂಸ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಇನ್ನ ಒಂದ್ ಸ್ವಲ್ಪ ಜನ ಇರ್ತಾರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮೊಬೈಲ್ ಅಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ, ಅದು ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. ಇವಾಗ ಮೊಬೈಲ್ ಯೂಸ್ ಮಾಡೋದ್ರಲ್ಲೇ ನಾವು ಈ ಲೆವೆಲ್ ಅಲ್ಲಿ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದೀವಿ ಅಂದ್ರೆ, ಇನ್ನ ಓದೋ ವಿಷಯದಲ್ಲೂ ಕೂಡ ರೆಕಾರ್ಡ್ ಕ್ರಿಯೇಟ್ ಮಾಡಿರ್ತೀವಲ್ಲ, ರೆಕಾರ್ಡ್ ಕ್ರಿಯೇಟ್ ಮಾಡಿದೀವಿ ಅಂತಾನೆ ಹೇಳ್ಬೋದು. ಇನ್ನ ಒಂದು ರಿಪೋರ್ಟ್ ಹೊರಗೆ ಬಂದಿದೆ. ಈ ಒಂದು ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಇವಾಗ ನಮ್ಮ ಪ್ರಪಂಚದಲ್ಲೆಲ್ಲ ಪ್ರತಿಯೊಂದು ದೇಶದಲ್ಲೂ ಕೂಡ ಎಲ್ಲರೂ ಕೂಡ ಓದ್ತಾರೆ, ಅವರು ಪ್ರತಿ ವಾರ ಒಂದು ವಾರದಲ್ಲಿ ಆವರೇಜ್ ಆಗಿ ಒಬ್ಬ ವ್ಯಕ್ತಿ ಎಷ್ಟೊತ್ತು ಓದ್ತಾನೆ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಆದ್ರೆ ಕೊಟ್ಟಿದ್ದಾರೆ. ಈ ಲಿಸ್ಟ್ ಅಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಇಂಡಿಯಾ ಇದೆ. ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಒಬ್ಬ ವ್ಯಕ್ತಿ ಒಂದು ವಾರದಲ್ಲಿ ಹತ್ತತ್ರ 10 hours ಓದ್ತಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. 10:42 ಒಬ್ಬ ವ್ಯಕ್ತಿ ಆದ್ರೆ ಓದ್ತಾನೆ, ವಾರ ಎಲ್ಲ ಸೇರಿಸ್ಕೊಂಡ್ರೆ 10 hours ಓದ್ತಾನೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಥೈಲ್ಯಾಂಡ್ ಇದೆ, 9 hours 24 minutes. ಥರ್ಡ್ ಪ್ಲೇಸ್ ಅಲ್ಲಿ ಚೈನಾ ಇದೆ, 8 hours. ಲಾಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಸೌತ್ ಕೊರಿಯಾ ಇದೆ, 3 hours ಓದ್ತಾ ಇದ್ದಾರೆ. ಪ್ರತಿದಿನ 3 hours ಅಲ್ಲ, ಒಂದು ವಾರ ಎಲ್ಲ ಸೇರಿಸ್ಕೊಂಡ್ರೆ 3 hours ಓದ್ತಾ ಇದ್ದಾರೆ. ಅವ್ರು ಏನ್ ಓದ್ತಾ ಇದಾರೋ ಓದ್ತಾ ಇಲ್ಲ ಒಂದು ಕೂಡ ಗೊತ್ತಿಲ್ಲ. ಆವರೇಜ್ ಆಗಿ ನೋಡ್ಕೊಂಡ್ರೆ ಸೌತ್ ಕೊರಿಯಾನೇ ಲಾಸ್ಟ್ ಪ್ಲೇಸ್ ಅಲ್ಲಿ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಇಂಡಿಯಾ ಇದೆ, ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಅವರು ಒಂದು ಸ್ಮಾರ್ಟ್ ರಿಂಗ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ. ಇವಾಗ ಸ್ಯಾಮ್ಸಂಗ್ ಅವರು ಒಂದು ಕಂಪನಿಯವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡಿದ್ದಾರೆ, ಮೀಕೋ ಅಂತೇಳಿ. ಈ ಕಂಪನಿಯವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ಸ್ಯಾಮ್ಸಂಗ್ ಗ್ಯಾಲಕ್ಸಿ ರಿಂಗ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಈ ಒಂದು ರಿಂಗ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಲಾಂಚ್ ಮಾಡಿದ್ರೆ ಮಾತ್ರ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನವರೆಗೂ ಯಾವ ಕಂಪನಿಯವರು ಕೂಡ ಈ ತರ ಒಂದು ಸ್ಮಾರ್ಟ್ ರಿಂಗ್ ನ ಲಾಂಚ್ ಮಾಡಿಲ್ಲ. ಲಾಂಚ್ ಮಾಡಿದ್ರೆ ನನಗನ್ನಿಸುತ್ತೆ ಬೋಟ್ ಕಂಪನಿಯವರಾದ್ರೂ ಲಾಂಚ್ ಮಾಡ್ತಾರೆ, ಇಲ್ಲ ಅಂದ್ರೆ ಸ್ಯಾಮ್ಸಂಗ್ ಕಂಪನಿಯವರಾದ್ರೂ ಲಾಂಚ್ ಮಾಡ್ತಾರೆ. ನ್ಯೂಸ್ ನೋಡ್ಕೊಂಡ್ರೆ ಪಬ್ಜಿ ಲವ್ ಸ್ಟೋರಿ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನಿಮಗೂ ಕೂಡ ಗೊತ್ತೇ ಇರುತ್ತೆ. ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಪಾಕಿಸ್ತಾನಿಂದ ಒಂದು ಹುಡುಗಿ ಬಂದ್ಬಿಟ್ಟು ಇಂಡಿಯಾದಲ್ಲಿರೋ ಹುಡುಗನ ಮದ್ವೆ ಆದ್ರೆ ಆಗಿದ್ಲು, ಅಂದ್ರೆ ಪಬ್ಜಿಯಿಂದ ಇವರಾದ್ರೆ ಒಂದಾಗಿದ್ರು, ಇವಾಗ ಮದ್ವೆನೂ ಕೂಡ ಆಗಿದ್ದಾರೆ. ಇವಾಗ ಇನ್ಸ್ಟಾಗ್ರಾಮ್ ಸ್ಟೋರಿ ಹೊರಗೆ ಬಂದಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಮಾಡ್ಕೊಂಡು ಇವಾಗ ಮದ್ವೆ ಆದ್ರೆ ಆಗ್ತಾ ಇದಾರೆ. ಈ ಒಂದು ಇನ್ಸಿಡೆಂಟ್ ತುಂಬಾ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ಈ ಲೇಡಿ ಬಂದ್ಬಿಟ್ಟು ಪೋಲ್ಯಾಂಡ್ ಅಲ್ಲಿ ಇರ್ತಾಳೆ. ಈ ಲೇಡಿ ಹೆಸರು ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು, ಬಾರ್ಬರಾ ಪೊಲಾಕ್ ಅಂತೇಳಿ. ಸೊ ವಯಸ್ಸು ಬಂದ್ಬಿಟ್ಟು 49 years ಅತ್ತತ್ರ 50 years ಅಂತ ಇಟ್ಕೊಳ್ಳಿ. ಈ ಲೇಡಿಗೆ ಒಬ್ಳು ಮಗಳು ಕೂಡ ಇದ್ದಾಳೆ, ಆ ಮಗಳು ವಯಸ್ಸು ಬಂದ್ಬಿಟ್ಟು 6 years. ಇವರು ಫಸ್ಟ್ ಗಂಡನ ಜೊತೆ ಡಿವೋರ್ಸ್ ತಗೊಂಡಿದ್ದಾರೆ. ಡಿವೋರ್ಸ್ ತಗೊಂಡಿದ್ದಾದ್ಮೇಲೆ ಇಂಡಿಯಾದಲ್ಲಿ ಒಬ್ಬ ಹುಡುಗ ಪರಿಚಯ ಆಗಿದ್ದಾನೆ. ಈ ಹುಡುಗ ಬಂದ್ಬಿಟ್ಟು ಜಾರ್ಖಂಡ್ ಅಲ್ಲಿ ಇರ್ತಾನೆ, ಹೆಸರು ಬಂದ್ಬಿಟ್ಟು ಮಾಲಿಕ್ ಅಂತೇಳಿ. ವಯಸ್ಸು ನೋಡ್ಕೊಂಡ್ರೆ 35 years. ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಚಾಟ್ ಮಾಡಿದ್ದಾರೆ. ಚಾಟ್ ಮಾಡ್ತಾ ಅದು ಲವ್ ಆಗಿ ಕನ್ವರ್ಟ್ ಆಗಿದೆ, ಪ್ರೀತಿ ಉಟ್ಕೊಂಡಿದೆ. ಇವಾಗ ಆ ಲೇಡಿ ಬಂದ್ಬಿಟ್ಟು ಪೋಲ್ಯಾಂಡ್ ಇಂದ ನಮ್ಮ ಇಂಡಿಯಾಗಾದ್ರೆ ಬಂದಿದ್ದಾಳೆ. ಬಂದಿದ್ದಾದ್ಮೇಲೆ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಕೋರ್ಟ್ ಅಲ್ಲಿ ಇಲ್ಲಿ ಆದ್ರೆ ಸುತ್ತೊಡಿತಾ ಇದ್ರೆ, ಯಾಕೆಂದ್ರೆ ಫಾರಿನ್ ಇಂದ ನಮ್ಮ ಇಂಡಿಯಾಗೆ ಬಂದು ಡೈರೆಕ್ಟ್ ಆಗಿ ಮದುವೆ ಆಗೋದಿಕ್ಕಾದ್ರೆ ಆಗೋದಿಲ್ಲ, ಫಸ್ಟ್ ನಮ್ಮ ಸಿಟಿಜನ್ಶಿಪ್ ಆದ್ರೆ ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಅಡ್ಡಾಡ್ತಾ ಇದ್ದಾರೆ. ಈ ನಡುವೆ ಇದು ತುಂಬಾ ವೆರೈಟಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಒಬ್ರು ಪಾಕಿಸ್ತಾನಿಂದ ಬಂದು ಮದುವೆ ಆಗ್ತಾರೆ, ಒಬ್ರು ಪೋಲ್ಯಾಂಡ್ ಇಂದ ಬರ್ತಿದ್ದಾರೆ, ನಾಳೆ ಚೈನಾ ಇಂದನೂ ಕೂಡ ಬರ್ತಾರೆ. ಈ ತರ ಮ್ಯಾರೇಜಸ್ ನಾರ್ಮಲ್ ಆಗಿ ಅವಾಗವಾಗ ಕೇಳ್ತಾ ಇದ್ವಿ, ಆದ್ರೆ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ಜನ ಫಾರಿನ್ ಇಂದ ಬಂದು ಇಲ್ಲಿ ಮದುವೆ ಆಗ್ತಿದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಥ್ರೆಡ್ಸ್ ಆಪ್ ಬಗ್ಗೆ ನಾನು ಸ್ಪೆಷಲ್
ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಟ್ವಿಟರ್ ಅಲ್ಲೆಲ್ಲ ನೋಡ್ಕೊಂಡ್ರೆ ನಮಗೆ ತುಂಬಾ ಫೀಚರ್ಸ್ ಇರುತ್ತೆ, ಆದ್ರೆ ಈ ಥ್ರೆಡ್ಸ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಏನು ಕೂಡ ಫೀಚರ್ಸ್ ಇರೋದಿಲ್ಲ. ಒಂದು ಫೋಟೋ ನೋಡೋದ್ವ, ಲೈಕ್ ಮಾಡೋದ್ವ, ಶೇರ್ ಮಾಡೋದ್ವ, ಅಷ್ಟು ಬಿಟ್ಟರೆ ನಿಮಗೆ ಇನ್ನೇನು ಕೂಡ ಇರೋದಿಲ್ಲ. ಡೈರೆಕ್ಟ್ ಆಗಿ ಮೆಸೇಜ್ ಮಾಡೋ ಒಂದು ಆಪ್ಷನ್ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ತುಂಬಾ ಜನ ಇವಾಗ ಈ ಒಂದು ಆಪ್ ಆದ್ರೆ ಯೂಸ್ ಮಾಡ್ತಾ ಇಲ್ಲ. ಇನ್ನ ಇವ್ರು ಏನಾದ್ರು ಡಿಲೇ ಮಾಡಿದ್ರು ಅಂದ್ರೆ ತುಂಬಾ ಜನ ಈ ಒಂದು ಆಪ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ತಾರೆ. ನನ್ನ ಮೊಬೈಲಲ್ಲೂ ಕೂಡ ಈ ಒಂದು ಆಪ್ ಇದೆ, ನಾನು ಓಪನ್ ಸಮೇತ ಮಾಡೋದಿಲ್ಲ, ಯಾವಾಗ ಒಂದೊಂದ್ಸಲ ಅದನ್ನ ಓಪನ್ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಫೀಚರ್ಸ್ ಇದರಲ್ಲಿ ಇಲ್ಲ, ಸುಮ್ಮನೆ ಒಂದು ರೀತಿ ಸಾದಾ ಆಪ್ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ಸ್ ನ ಆಡ್ ಮಾಡಿದ್ರೆ ನಿಜವಾಗ್ಲೂ ಥ್ರೆಡ್ಸ್ ಆಪ್ಸ್ ಕೂಡ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಐಕ್ಯೂ ಇಂದ ಐಕ್ಯೂ ಕ್ವಿಸ್ಟಿ ಡೇಸ್ ಈ ಒಂದು ಸೇಲ್ ಆದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಸೇಲ್ 24ನೇ ತಾರೀಕಿಂದ 28ನೇ ತಾರೀಕ್ವರೆಗೂ ನಡೆಯುತ್ತೆ. ಈ ಒಂದು ಸೇಲ್ ಅಲ್ಲಿ ಐಕ್ಯೂ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಎಲ್ಲಾ ಮೊಬೈಲ್ಸ್ ಮೇಲೂ ಕೂಡ ಇವರು ಡಿಸ್ಕೌಂಟ್ ಆದ್ರೆ ಕೊಡ್ತಾ ಇದ್ದಾರೆ. ಯಾರಾದ್ರೂ ಐಕ್ಯೂ ಮೊಬೈಲ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ ಹತ್ರ 5,000ವರೆಗೂ ಕಮ್ಮಿ ಆಗುತ್ತೆ. ಯಾರಾದ್ರೂ ಐಕ್ಯೂ ಮೊಬೈಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಸೇಲ್ ಅಲ್ಲಿ ಪರ್ಚೇಸ್ ಮಾಡಿ. ಇಷ್ಟ ಗೈಸ್ ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.